ಇವತ್ತು ಜನ ರಕ್ಷಣೆ ಇಲ್ಲ ಅಂತೇಳಿ ಆತಂಕದಲ್ಲಿದ್ದಾರೆ. ಇವರು ತಾರತಮ್ಯ, ಇವರು ಕೊಡ್ತಕ್ಕಂಥ ಪರಿಹಾರ ರೀತಿ, ಇವರು ಒಬ್ಬೊಬ್ರಿಗೂ ಒಂದೊಂದು ರೀತಿ ಮಾಡ್ತಕ್ಕಂಥದ್ದು, ಮತ್ತು ಇವ್ರ ಸ್ಟೇಟ್ಮೆಂಟ್ಗಳು, ಅರ್ಗ ಜ್ಞಾನದವ್ರ ಸ್ಟೇಟ್ಮೆಂಟ್, ಹೋಮ್ ಮಿನಿಸ್ಟರ್ ಆಗಿ ಮಾಡ್ತಕ್ಕಂಥದ್ದು. ಇವರು ಅರ್ಗ ಜ್ಞಾನದವರು, ನೀವಿಷ್ಟೆಲ್ಲ ಈ ಥರ ಸ್ಟೇಟ್ಮೆಂಟ್ ಕೊಟ್ಟು ಈ ಥರ ಎಲ್ಲ ಆದಮೇಲೂ ನೀವು ಮುಖ್ಯಮಂತ್ರಿಯಾಗಿರ್ಬೇಕಾ ಹೇಳಿಯಪ್ಪ. ಇವ್ರು ಇರಬೇಕಾ ಮಂತ್ರಿಯಾಗಿ? ನನ್ನ ಪ್ರಕಾರ ಮಂತ್ರಿಯಾಗಿರ್ಬೇಕು ಬೇಡ, ಅಪರೂಪಕ್ಕಾಗಿದ್ದಾರೆ ಇರಲಿ ಅಂತಾರೆ. ಏನೋ ಸರ್ ನಿಮ್ಮ ಕೃಪೆ, ಯು ಆರ್ ಎಲಿಜಿಬಲ್. ವರ್ಷ ಅದ್ರ ಬಗ್ಗೆ ನಾನು ಎರಡನೇ ಮಾತಿಲ್ಲ, ಬಟ್ ನಿಮ್ ಕಾಲದಲ್ಲಿ ಇವೆಲ್ಲ ಆಯ್ತಾ ಇದಾವಲ್ರಿ, ಯು ಆರ್ ಡಿಸರ್ವ್ಡ್. ಆಗ್ಬೇಕಾಗಿತ್ತು, ಹಿಂದಿನ ಆಗ್ಬೇಕಾಯ್ತು, ಆಗ್ಲಿಲ್ಲ. ಕಾಲದಲ್ಲಿ ಹೋಮ್ ಮಿನಿಸ್ಟರ್ ಈಗ ನಿರ್ಣಯ ಮಾಡಿ ಕೂತ್ಕೋ. ಆದ್ರಿಂದ ಮನೆ ಅಧ್ಯಕ್ಷ ಕಂಪ್ಲೀಟ್ ಮಾಡ್ಲಿ, ಟೈಮ್ ಆಗ್ತದೆ. ಕಾನೂನು ಸುವ್ಯವಸ್ಥೆ ಬಿದ್ದೋಗಿದೆ. ಅದರಿಂದ ಅದಕ್ಕೆ ನಾನು ಹೇಳಿದೆ, ಶಾಂತಿ ನೆಮ್ಮದಿ ಕಾನೂನು ಸುವ್ಯವಸ್ಥೆ ಯಾವ ರಾಜ್ಯದಲ್ಲಿರ್ತದೆ, ಯಾವ ದೇಶದಲ್ಲಿರ್ತದೆ, ಅಲ್ಲಿ ರಾಜ್ಯದ ಅಭಿವೃದ್ಧಿ ಆಗ್ತದೆ, ಆರ್ಥಿಕತೆ ಬೆಳವಣಿಗೆ ಆಗ್ತದೆ, GDP ಬೆಳವಣಿಗೆ ಆಗ್ತದೆ, ಪರ್ ಕ್ಯಾಪಿಟ ಇನ್ಕಮ್ ಜಾಸ್ತಿ ಆಗ್ತದೆ, ಜನರು ಹೆಚ್ಚು ನೆಮ್ಮದಿಯಿಂದ ಇರ್ತಾರೆ, ಉದ್ಯೋಗ ಸಿಗ್ತದೆ, ಇನ್ವೆಸ್ಟ್ಮೆಂಟ್ ಬರ್ತವೆ ಅಂತೆಲ್ಲ ಹೇಳಿದ್ದೀನಿ. ಇವರ ಕಾನೂನು ಸುವ್ಯವಸ್ಥೆ ಹಾಳಾಗಿರೋದ್ರಿಂದ ಇನ್ವೆಸ್ಟ್ಮೆಂಟ್ ಬರ್ತಾ ಇಲ್ಲ, ಉದ್ಯೋಗ ಸೃಷ್ಟಿ ಆಗ್ತಾ ಇಲ್ಲ, ನಿರುದ್ಯೋಗ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಅಭಿವೃದ್ಧಿಗೂ ಕಾನೂನು ಸುವ್ಯವಸ್ಥೆಗೂ ನೇರ ಸಂಬಂಧ ಇದೆ ಅಂಥೇಳಿ ನಾನು ಅರ್ಗ ಜ್ಞಾನದವ್ರ ರಾಜೀನಾಮೆ ಕೇಳಲ್ಲ, ಅವ್ರಿಗೆ ಬಿಟ್ಬಿಟ್ಟಿರ್ತೀನಿ. ಅವರಿಗೆ ಅವರ ಆತ್ಮ ಸಾಕ್ಷಿಗೆ ಬಿಟ್ಬಿಟ್ಟಿರ್ತೀನಿ ಅಷ್ಟಿನ್ ಹೇಳಿ ನನಗೆ. ಹಾಂ, ಸ್ಕೂಲ್ ಮಕ್ಕಳಿಗೆ ಯಾರಿಗೆ ಅಷ್ಟೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಿಮಗೆ ಧನ್ಯವಾದಗಳು. ಸಭಾಧ್ಯಕ್ಷರೇ, ಎರಡೇ ನಿಮಿಷ ಸರ್, ನಾನು ಜಾಸ್ತಿ ಏನು ಮಾತಾಡಲ್ಲ ಸರ್. ಸಭಾಧ್ಯಕ್ಷರೇ ಸರ್, ಸಭಾಧ್ಯಕ್ಷರೇ ಸರ್, ಏನು ಮಾತಾಡಿದ್ರಲ್ಲ ವಿರೋಧ ಪಕ್ಷದ ನಾಯಕರು, ಇವತ್ತೇನು ಮಾತಾಡಿದ್ರು ಸರ್? ಇವರಿದ್ದಾರೆ, ಕಾರಜೋಳಿ ಇದ್ದಾರೆ, ಈಶ್ವರಪ್ಪ ಇದ್ದಾರೆ, ಎಜುಕೇಷನ್ ಮಿನಿಸ್ಟರ್ ಇದ್ದಾರೆ. ಒಂದು ಸಲಹೆ ಮಾಡಬೇಕು ಅಂತ ಇದ್ದೀನಿ. ಸಲಹೆ ಏನಪ್ಪ ಅಂತಂದರೆ, ನಿನ್ನೆ ನಾನು ಮುಸ್ಲಿಂ ಗುರುಗಳನ್ನು ಭೇಟಿ ಮಾಡಿದ್ದೆ, ಕೆಲವರೆಲ್ಲ ಶಾಸಕರುಗಳು ಇದ್ದರು, ಎಲ್ಲ ಮಾಡಿದರು. ನನ್ನ ಸಲಹೆ ಏನಪ್ಪ ಅಂತಂದರೆ, ಇಜಾ ವಿಷಯ ನಾನು ಪ್ರಸ್ತಾಪ ಮಾಡೋಕ್ಕೆ ಹೋಗಲಿಲ್ಲ, ಯಾಕಂದರೆ ಸುಪ್ರೀಂ ಕೋರ್ಟ್ಗೆ ಹೋಗಿದೆ ಅನ್ನೋ ಕಾರಣಕ್ಕೋಸ್ಕರವಾಗಿ ಮಾತಾಡಕ್ಕೆ ಹೋಗಲಿಲ್ಲ ನಾನು. ಆದರೆ ಒಂದು ಸಲಹೆ ಏನು ಅಂತಂದರೆ, ಅವರು ಒಂದು ಸಲಹೆಯನ್ನು ಕೊಟ್ಟಿದ್ದಾರೆ. ಏನು ಸಲಹೆ ಅಂತಂದರೆ, ಜಾರ್ಜ್ ಅವರು ಕೂಡ ಇದ್ದರು. ಏನು ಸಲಹೆ ಅಂತಂದರೆ, ಯೂನಿಫಾರಮ್ ಹಾಕುತ್ತಾರೆ, ಯೂನಿಫಾರಮ್ ಹಾಕೊಳ್ಳೋದ್ರ ಜೊತೆಗೆ ಅದೇ ಬಣ್ಣ ಹೋಲ್ತಕ್ಕಂಥ ಬಣ್ಣ, ಅದರದ್ದು ದುಪ್ಪಟ ಅಂತಕ್ಕಂಥದ್ದು ಇದೆಯಲ್ಲ, ದುಪ್ಪಟ, ಆ ದುಪ್ಪಟ ಹಾಕೊಳ್ಳಿಕ್ಕೆ ಅವಕಾಶ ಅಶ್ವತ್ಥನಾರಾಯಣ್ ದುಪ್ಪಟ ಹಾಕೊಳ್ಳಿಕ್ಕೆ ಅವಕಾಶ ಕಲ್ಪಿಸ್ಕೊಡ್ಬೇಕು. ಯಾಕಂತಂದರೆ ಶಿಕ್ಷಣದಿಂದ ವಂಚಿತರಾಗಬಾರ್ದು ಯಾರು ಕೂಡ, ಶಿಕ್ಷಣ ಎಲ್ಲರೂ ಬೇರೆ, ದುಪ್ಪಟ ಬೇರೆ, ಹಿಜಾಬ್ ಬೇರೆ, ಎಡ್ ಸ್ಕಾರ್ಫ್ ಬೇರೆ, ತಲೆ ಮೇಲೆ ಹೆಗಲ ಮೇಲೆ ಹಾಕಂತಕ್ಕಂಥದ್ದು, ಅದನ್ನ ಹಾಕೊಂಡು ಪರೀಕ್ಷೆ ಬರೀಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು, ಅವಕಾಶ ಮಾಡಿಕೊಡ್ಬೇಕು. ವಿರೋಧ ಪಕ್ಷದ ನಾಯಕರು ಅವ್ರ ಸಲಹೆ ಏನು ಹೇಳ್ಯಾರ ಸರ್ಕಾರ? ಅಧ್ಯಕ್ಷರೇ, ನಾನು ಸರ್ಕಾರವನ್ನ ದುಪ್ಪಟ್ಟ ನೋಡಿ, ಈ ತರ ದುಪ್ಪಟ್ಟ ಹಿಂಗ ಹಾಕೊಳ್ಳೋದು
ಉಡ್ನಿ ಉಡ್ನಿ ಈಗ ನಾನು ಹಿಂಗ ನಾನು ಹಿಂಗ ಹಾಕೊಂಡಿದ್ದೀನಿ ಅದು ಹಿಂಗ ಹಾಕೊಳ್ಳೋದಷ್ಟೇ ವಿರೋಪಕ್ಷ ದಯವಿಟ್ಟು ಮಹಿಳೆಯರ ಬಗ್ಗೆ ಆ ಥರ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಅದರಿಂದ ಇದನ್ನ ಹಾಕ್ಲಿಕ್ಕೆ ನನಗೇನು ಅನ್ಸುತ್ತೆ ಹೈಕೋರ್ಟ್ ಜಡ್ಜ್ಮೆಂಟ್ ಆಗಲಿ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಆಗಲಿ ಗೌರ್ಮೆಂಟ್ ಹ್ಯಾಸ್ ಟು ಟೇಕ್ ಎ ಡಿಸಿಷನ್ ನೀವು ಕರೀರಿ ಬೇಕಾದ್ರೆ ಎಲ್ಲ ಧರ್ಮಗುರುಗಳನ್ನೆಲ್ಲ ಕರೀರಿ ಮೀಟಿಂಗ್ ಮಾಡಿ ಯು ಟೇಕ್ ಎ ಡಿಸಿಷನ್ ಮಿಸ್ಟರ್ ಅಶ್ವಥ್ ನಾರಾಯಣ್ ಎಕ್ಸಾಮ್ ಮತ್ತೆ ಅವರು ಎಕ್ಸಾಮಿನೇಷನ್ ಬರೀಬೇಕಲ್ಲ ಯಾರು ಎಜುಕೇಷನ್ ಇಟ್ಸ್ ಎ ಫಂಡಮೆಂಟಲ್ ರೈಟ್ ಹೆಣ್ಮಕ್ಳಿಗೆ ಎಜುಕೇಷನ್ ಸಿಕ್ಕಲಿಲ್ಲ ಅಂತಂದ್ರೆ ನಷ್ಟ ಯಾರಿಗೆ ಸಮಾಜಕ್ಕಲ್ಲ ನಮಗೆ ನಷ್ಟ ಅಲ್ಲ ಎಲ್ರಿಗೂ ಶಿಕ್ಷಣ ಕೊಡ್ಬೇಕಾಗಿರ್ತಕ್ಕಂಥದ್ದು ನಮ್ಮ ಕರ್ತವ್ಯ ಮೊದಲಿಂದ ಹಿಜಾಬ್ ಹಾಕ ಬರ್ತಿದ್ದವರು ಹಿಜಾಬ್ ಧರಿಸ್ತಿದ್ದವರು ಮತ್ತೆ ಇದನ್ನ ಎಂತವರು ಬುರ್ಕಾ ಹಾಕ್ತಿದ್ದವರು ಹಾಕತ್ತಾರೆ ಯಾರಿಗೇನು ತೊಂದರೆ ಏನಿಲ್ಲ ಬಟ್ ಅದಕ್ಕೆ ಅವರು ಆಲ್ಟರ್ನೇಟಿವ್ ಆಗಿ ಸಲಹೆ ಇಟ್ಕೊಂಡಿದ್ದಾರೆ ಅಂದ್ರೆ ದುಪ್ಪಟ್ಟ ಹಾಕತ್ತಾರೆ ನಾಟ್ ಹಿಜಾಬ್ ನಾಟ್ ಬುರ್ಕಾ ಅದಕ್ಕೆ ಅವಕಾಶ ಮಾಡಿಕೊಡಿ ಅವರು ಶಾಲೆಗೂ ಬರ್ತಾರೆ ಪರೀಕ್ಷೆನೂ ಬರೀತಾರೆ